ಹೆಂಗಾಗಿ ಕಾಣಬೇಕು ಅಂದರೆ ಈ ಐದು ಆಹಾರಗಳನ್ನ ನಿಮ್ಮ ಡಯೆಟ್ನಲ್ಲಿ ಇನ್ಕ್ಲೂಡ್ ಮಾಡಿ. ಮೊದಲನೇ ಆಹಾರ ಬಂದು ಬೆರೀಸ್, ವಿಟಮಿನ್ ಸಿ ಹೆಚ್ಚಿರುವಂತಹ ಆಹಾರಗಳು, ಸ್ಟ್ರಾಬೆರಿ, ಬ್ಲೂಬೆರಿ, ಇದೆಲ್ಲ ಕೆಲವೊಂದು ಆಂಟಿ ಆಕ್ಸಿಡೆಂಟ್ಗಳಿರುತ್ತೆ. ಅದು ನಮ್ಮ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ನ ಕಡಿಮೆ ಮಾಡಿ ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡಿ ನಮ್ಮ ಸ್ಕಿನ್ ಏಜಿಂಗ್ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಇನ್ನು ಎರಡನೇ ಆಹಾರ ಬಂದು ಸೊಪ್ಪು ತರಕಾರಿಗಳು, ಎಲ್ಲಾ ರೀತಿ ಸೊಪ್ಪುಗಳಾಗಿರ್ಬೋದು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು. ನಮ್ಮ ಆಹಾರದಲ್ಲಿ ಎಷ್ಟು ಸೊಪ್ಪು ತರಕಾರಿಗಳಿರುತ್ತೆ ಅದರಲ್ಲಿ ವಿಟಮಿನ್ಸ್ ಅಂಡ್ ಮಿನರಲ್ಸ್, ವಿಟಮಿನ್ ಎ, ಸಿ, ಕೆ, ಕ್ಯಾಟಿನಾಯ್ಡ್ಸ್, ಇದೆಲ್ಲ ಅಂಶಗಳಿರುತ್ತೆ. ಸ್ಕಿನ್ ಕೊಲಾಜನ್ನ ಇಂಪ್ರೂವ್ ಆಗೋದಕ್ಕೆ ಒಂದು ಸ್ವಲ್ಪ ಬೂಸ್ಟ್ ಕೊಡುತ್ತೆ. ಮೂರನೇದು ಬಂದು ಒಮೆಗಾ 3 ರಿಚ್ ಇರುವಂತಹ ಫಿಶ್ಗಳು, ಅಂದರೆ ತಾರ್ಲೆ ಮೀನು, ಸಾಲ್ಮನ್ನು, ಈ ತರ ಕೆಲವೊಂದು ಫಿಶ್ಗಳು ನಿಮಗೆ ಹೆಲ್ಪ್ ಆಗುತ್ತೆ. ಒಮೆಗಾ 3 ಕೂಡ ನಮ್ಮ ದೇಹದಲ್ಲಿ ಆಂಟಿ ಏಜಿಂಗ್ನ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ನ್ಯಾಚುರಲ್ ಫುಡ್ಗಳು ಬಂದು ಚಿಯಾ ಸೀಡ್, ಸಬ್ಜಾ ಸೀಡ್ ಅಥವಾ ಫ್ಲ್ಯಾಕ್ಸ್ ಸೀಡ್, ಇದನ್ನು ಕೂಡ ನಿಮ್ಮ ಡಯೆಟಲ್ಲಿ ಇಂಕ್ಲೂಡ್ ಮಾಡ್ಕೋಬಹುದು. ಇನ್ನು ನಟ್ಸ್ ಅಂಡ್ ಸೀಡ್ಸ್ ಬಂದು ಬಾದಾಮ್ ತಗೋಬಹುದು, ವಾಲ್ನಟ್ ತಗೋಬಹುದು, ಇದರಲ್ಲೆಲ್ಲ ಫ್ಲಾವಿನಾಯ್ಡ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಬಂದು ಟರ್ಮರಿಕ್, ಅಂದ್ರೂ ಸ್ವಲ್ಪ ಪೆಪ್ಪರ್ ಜೊತೆ ತಗೊಂಡ್ರೆ ಒಳ್ಳೆಯದು. ಹಳದಿನಲ್ಲಿ ಕರ್ಕುಮಿನ್ ಅಂತ ಒಂದು ಇಂಗ್ರೀಡಿಯಂಟ್ ಇರುತ್ತೆ, ಅದು ಸ್ವಲ್ಪ ಫ್ಯಾಟ್ ಜೊತೆ ಒಂದು ಕೆಲವೊಂದು ಆಯಿಲ್ ಅಥವಾ ನಟ್ಸ್ಗಳ ಜೊತೆ ಹಳದಿನ ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡಿ ಸೆಲ್ ಡ್ಯಾಮೇಜ್ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಈ ಎಲ್ಲ ಆಹಾರಗಳನ್ನ ನಿಮ್ಮ ಡಯೆಟಲ್ಲಿ ಬಳಸೋದ್ರಿಂದ ಜೊತೆಯಲ್ಲಿ ವೆಯ್ಟ್ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಸ್ವಲ್ಪ ಬಾಡಿ ಫ್ಯಾಟ್ ಕಡಿಮೆ ಮೇಂಟೈನ್ ಮಾಡಿ ಫಿಟ್ ಆಗಿದ್ರು ಮಸಲ್ ಬಿಲ್ಡ್ ಮಾಡಿದ್ರು ಕೂಡ ನೀವು ಯಂಗ್ ಆ್ಯಂಡ್ ಫಿಟ್ ಆಗಿ ಕಾಣ್ತೀರಾ.